ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸ ದೀಪಿಕಾ ಯೂಟ್ಯೂಬ್ ವಾಹಿನಿಗೆ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಕಾಲಾನುಕ್ರಮದಲ್ಲಿ ಬರೆಯುವಂಥದ್ದು ಮತ್ತು ಹೊಂದಿಸಿ ಬರೆಯಿರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ಇಲ್ಲಿ ನಾನು ಚರ್ಚಿಸ್ತಾ ಇದ್ದೇನೆ. ಮೊದಲಿಗೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಂದರೆ ಒಟ್ಟು ಐದು ಘಟನೆಗಳನ್ನು ಕೇಳಲಾಗ್ತದೆ. ಈ ಘಟನೆಗಳು ಕಾಲದ ಅನುಕ್ರಮದಲ್ಲಿ ಇರುವುದಿಲ್ಲ, ಅವುಗಳು ಹಿಂದೆ ಮುಂದೆ ಇರುತ್ತದೆ. ಅವುಗಳನ್ನು ಸರಿಯಾಗಿ ಜೋಡಿಸಿ ಬರೆಯುವಂಥದ್ದು, ಕಾಲಾನುಕ್ರಮದಲ್ಲಿ ಬರೆಯುವಂಥದ್ದು. ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗಳ ನಡುವಿನ ಕಾಲ ಸುಮಾರು 100 ವರ್ಷಗಳಿಂದ ಹೆಚ್ಚು ಇರಬೇಕು ಅಂಥೇಳಿ ಮೊದಲೇ ಇಲಾಖೆಯಿಂದ ಸೂಚನೆ ಇರುವುದರಿಂದಾಗಿ 100 ವರ್ಷಕ್ಕಿಂತ ಕಡಿಮೆ ಇರುವಂತಹ ಘಟನೆಗಳನ್ನು ಇಲ್ಲಿ ಕೇಳಿರುವುದಿಲ್ಲ. ಮತ್ತು ಸಾಮಾನ್ಯವಾಗಿ ರಷ್ಯನ್ ಕ್ರಾಂತಿಯನ್ನು ಹೊರತುಪಡಿಸಿ ಮತ್ತೆಲ್ಲ ವಿಷಯಗಳು ನಮ್ಮ ಅಧ್ಯಾಯದ ಪ್ರಕಾರವೇ ಬರುವುದರಿಂದಾಗಿ ನಿಮಗೆ ಯಾವ್ಯಾವ ಅಧ್ಯಾಯ ಮೊದಲಿಗೆ ಬರ್ತದೆ ಅಂತೇಳಿ ಸರಿಯಾಗಿ ತಿಳ್ಕೊಂಡ್ರೆ ಸುಲಭವಾಗಿ 5 ಅಂಕಗಳನ್ನು ಪಡ್ಕೊಳ್ಬೋದು. ಇಲ್ಲಿ ಈ ಮೇಲಿನ 5 ಪ್ರಶ್ನೆಗಳನ್ನು ಗಮನಿಸುವಾಗ ಮೊದಲಿಗೆ ಉತ್ತರ ಬರುವಂಥದ್ದು ಭೂಮಿಯ ಮೇಲೆ ಜೀವಿಯ ಉಗಮ ಅಥವಾ ಜೀವಿಗಳ ಉಗಮ. ಅಂದರೆ ಇಡೀ ನಮ್ಮ ಇತಿಹಾಸದಲ್ಲಿ ನೀವು ಗಮನಿಸಬೇಕಾಗಿದ್ದು 2ನೇ ಅಧ್ಯಾಯದಲ್ಲಿ ಬರುವಂಥದ್ದು ಭೂಮಿಯ ಉಗಮ ಮತ್ತು ಭೂಮಿಯ ಮೇಲೆ ಜೀವಿಯ ಉಗಮ ಅಥವಾ ಮಾನವನ ಉಗಮ. ಸೊ ಇಲ್ಲಿ ಸುಮಾರು 500 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜೀವಿಗಳ ಉಗಮವಾಗಿರುವುದಾಗಿ ಇದು ಮೊದಲು ಬರ್ತದೆ. 500 ಮಿಲಿಯನ್ ಇಯರ್ಸ್ ಎಗೋ. ಅಂದರೆ ಇಲ್ಲಿ ನೀವು ಇಸವಿಯನ್ನು ಬರೆಯುವಂಥ ಅಗತ್ಯತೆ ಇಲ್ಲ, ಆದರೆ ಗೊತ್ತಿಲ್ಲ ಅಂತ ಹೇಳುವ ಕಾರಣಕ್ಕೆ ಇದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. 2ನೇಯದ್ದು ರೋಮ್ ಗಣರಾಜ್ಯದ ಸ್ಥಾಪನೆ. ಇದು 4ನೇ ಅಧ್ಯಾಯದಲ್ಲಿ ಬರ್ತದೆ ಮತ್ತು ರೋಮ್ ನಾಗರಿಕತೆಗೆ ಸಂಬಂಧಪಟ್ಟದ್ದು. ರೋಮ್ನಲ್ಲಿ ರೋಮ್ ಗಣರಾಜ್ಯದ ಸ್ಥಾಪನೆ ಇಲ್ಲಿ ಇದು ಸುಮಾರು ಸಾಮಾನ್ಯ ಶಕಾಪೂರ್ವ 509ರಲ್ಲಿ ರೋಮ್ ಗಣರಾಜ್ಯ ಸ್ಥಾಪನೆಯಾಗಿದೆ. ಹಾಗಾಗಿ ನಿಮಗೆ ಇಸವಿಯ ಬಗ್ಗೆ ಜ್ಞಾನ ಸರಿ ಇದ್ದರೆ ಇದನ್ನು ಬರಲಿಕ್ಕೆ ಸುಲಭವಾಗ್ತದೆ. ಇನ್ನು 3ನೇಯದ್ದು ಭಾರತಕ್ಕೆ ಜಲಮಾರ್ಗದ ಶೋಧನೆ. ಇದು 1498 ಸಾಮಾನ್ಯ ಶಕ 1498ರಲ್ಲಿ ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದದ್ದು. ಇನ್ನು 4ನೇಯದು ಬ್ಯಾಸ್ಟಿಲ್ ಪತನ. ಇದು 8ನೇ ಅಧ್ಯಾಯದಲ್ಲಿ ಬರುವಂಥದ್ದು, ಫ್ರೆಂಚ್ ಕ್ರಾಂತಿಗೆ ಸಂಬಂಧಪಟ್ಟಂತೆ. ಸೊ ಬ್ಯಾಸ್ಟಿಲ್ನ ಪತನ ಆಗಿದ್ದು 1789ರಲ್ಲಿ, ಅಂದರೆ ಫ್ರೆಂಚ್ ಕ್ರಾಂತಿ ನಡೆದದ್ದು 1789 ಸಾಮಾನ್ಯ ಶಕ 1789ರಲ್ಲಿ. ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಬ್ಯಾಸ್ಟಿಲ್ ಎಂಬ ಒಂದು ಸೆರೆಮನೆಯ ಮೇಲೆ ದಾಳಿ ಮಾಡಿ ಆ ಸೆರೆಮನೆಯನ್ನು ಒಡೆದು ಹಾಕಲಾಗ್ತದೆ. ಇದನ್ನು ಬ್ಯಾಸ್ಟಿಲ್ ಪತನ ಅಂಥೇಳಿ ಕರೆಯಲಾಗ್ತದೆ. ಇನ್ನು 5ನೇಯದ್ದು ವರ್ಸೇಲ್ಸ್ ಒಪ್ಪಂದ. ವರ್ಸೇಲ್ಸ್ ಅಂತ ಹೇಳುವಂಥದ್ದು ಫ್ರಾನ್ಸಿನ ಅರಮನೆಯ ಹೆಸರು. ಮೊದಲನೆಯ ಮಹಾಯುದ್ಧದ ಬಳಿಕ 1919ರಲ್ಲಿ ಜರ್ಮನಿಯೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಇದನ್ನು ವರ್ಸೇಲ್ಸ್ ಒಪ್ಪಂದ ಅಂತೇಳಿ ಕರೆಯಲಾಗ್ತದೆ. ಜರ್ಮನಿಯೊಂದಿಗಿನ ಒಪ್ಪಂದ ವರ್ಸೇಲ್ಸ್ ಒಪ್ಪಂದ 1919 ಸಾಮಾನ್ಯ ಶಕ 1919. ಹಾಗಾಗಿ ಕಾಲಾನುಕ್ರಮದಲ್ಲಿ ಸರಿಯಾಗಿ ಬರುವಂಥ ಸಂದರ್ಭದಲ್ಲಿ ಯಾವುದು ಮೊದಲಿಗೆ ಬರ್ತದೆ ಅಂತ ಹೇಳುವಂಥ ಅರಿವು ನಿಮಗಿದ್ದರೆ ಸುಲಭವಾಗಿ 5 ಅಂಕಗಳನ್ನು ಪಡಿಬೋದು. ಇನ್ನು 2ನೇ ಸೆಟ್ಗೆ ಸಂಬಂಧಪಟ್ಟಂತೆ ಒಟ್ಟು 5 ಪ್ರಶ್ನೆಗಳಿವೆ. 1, ಟರ್ಕರಿಂದ ಕಾನ್ಸ್ಟ್ಯಾಂಟಿನೋಪಲ್ ನವಾಶ, ಪ್ಯಾರಿಸ್ ಶಾಂತಿ ಸಮ್ಮೇಳನ, ಭೂಮಿಯ ಉಗಮ, ಹಾಗೆ ರೋಮ್ ನಗರದ ಸ್ಥಾಪನೆ ಮತ್ತು ಕೈಗಾರಿಕಾ ಕ್ರಾಂತಿ. ಇಲ್ಲಿ ಕೈಗಾರಿಕಾ ಕ್ರಾಂತಿ ಅಂತ ಹೇಳುವಂಥದ್ದು ಒಂದು ನಿರ್ದಿಷ್ಟ ಸಮಯ ಅಥವಾ ವರ್ಷದಲ್ಲಿ ನಡೆದ ಘಟನೆ ಅಲ್ಲ, ಆದರೆ ಇಲ್ಲಿ ಈ ಪ್ರಶ್ನೆಯನ್ನು ಸೇರ್ಪಡೆಗೊಳಿಸಿದ್ದಾರೆ. ಹಾಗಾಗಿ ಇದನ್ನು ಸಹ ನೀವು ಗಮನಿಸಬೇಕಾಗ್ತದೆ. ಇಲ್ಲಿ ಮೊದಲಿಗೆ ಉತ್ತರ ಭೂಮಿಯ ಉಗಮ, ಏಕೆಂದರೆ ಈ 5 ಪ್ರಶ್ನೆಗಳಲ್ಲಿ ಅತ್ಯಂತ ಹಳೆಯ ಘಟನೆ ಅಥವಾ ಪ್ರಪ್ರಥಮವಾಗಿ ನಡೆದಂಥ ಘಟನೆ ಭೂಮಿಯ ಉಗಮ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ, 4.5 ಬಿಲಿಯನ್ ಇಯರ್ಸ್ ಎಗೋ ಇದು ಭೂಮಿಯ ಉಗಮ. ಹಾಗಾಗಿ ನಿಮ್ಗೆ ಗಮನಿಸಬೇಕಾಗಿರುವಂಥದ್ದು ಇಡೀ ಈ ಒಂದು ನಮ್ಮ ಪ್ರಥಮ PUC ಸಿಲೆಬಸ್ನಲ್ಲಿ ಭೂಮಿಯ ಉಗಮ ಬಂದರೆ ಅದು ಎಲ್ಲದಕ್ಕಿಂತ ಮೊದಲು ಬರುವಂಥ ಒಂದು ವಿಷಯ. 2ನೇದು ರೋಮ್ ನಗರದ ಸ್ಥಾಪನೆ. 4ನೇ ಅಧ್ಯಾಯದಲ್ಲಿ ಬರುವಂತಹ ರೋಮ್ ನಾಗರಿಕತೆ ಸಂಬಂಧಪಟ್ಟ ರೋಮ್ ನಗರದ ಸ್ಥಾಪನೆ ಸಾಮಾನ್ಯ ಶಕಾಪೂರ್ವ 753. ಇನ್ನು 3ನೇದು ಟರ್ಕರಿಂದ ಕಾನ್ಸ್ಟ್ಯಾಂಟಿನೋಪಲ್ನ ವಶ. ಇದು 7ನೇ ಅಧ್ಯಾಯದಲ್ಲಿ ಬರ್ತದೆ.
1453 ಸಾಮಾನ್ಯ ಶಕ 1453 ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ನಾಲ್ಕನೆಯದು ಕೈಗಾರಿಕಾ ಕ್ರಾಂತಿ, ಇದು ಅಧ್ಯಾಯ 8 ಬರುವಂಥದ್ದು. ಕೈಗಾರಿಕಾ ಕ್ರಾಂತಿ ಅಧ್ಯಾಯ 8 ಬರುವಂಥದ್ದು. ಸುಮಾರು 1750 ಸಾಮಾನ್ಯ ಶಕೆ 1750 ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿ ನಡೀತದೆ. ಹಾಗಾಗಿ ಇದು ನಾಲ್ಕನೇ ಸ್ಥಾನದಲ್ಲಿ ಬರ್ತದೆ. ಕೊನೆಗೆ ಬರುವಂಥದ್ದು ಪ್ಯಾರಿಸ್ ಶಾಂತಿ ಸಮ್ಮೇಳನ, ಇದು 10 ಅಧ್ಯಾಯದಲ್ಲಿ ಬರುವಂಥದ್ದು. ಮೊದಲನೇ ಮಹಾಯುದ್ಧ ನಡೆದ ನಂತರ ಎಲ್ಲ ಮಿತ್ರ ರಾಷ್ಟ್ರಗಳು ಒಂದು ಶಾಂತಿ ಸಮ್ಮೇಳನವನ್ನು ಪ್ಯಾರಿಸ್ನಲ್ಲಿ ಆಯೋಜಿಸ್ತವೆ. ಇದು ನಡೆದ ಘಟನೆ 1919 ಸಾಮಾನ್ಯ ಶಕ 1919 ಪ್ಯಾರಿಸ್ ಶಾಂತಿ ಸಮ್ಮೇಳನ ಜರುಗಿತು. ಹಾಗಾಗಿ ನೀವು ಅಧ್ಯಾಯದ ಪ್ರಕಾರ ಹೋಗುವುದರ ಸಮೇತ ಮೊದಲಿಗೆ ಬರುವಂಥದ್ದು ಭೂಮಿಯ ಉಗಮ 2 ಅಧ್ಯಾಯ, ರೋಮ್ ನಗರದ ಸ್ಥಾಪನೆ 4 ಅಧ್ಯಾಯದಲ್ಲಿ ಬರ್ತದೆ, ಟರ್ಕರ್ನ ಕಾನ್ಸ್ಟ್ಯಾಂಟಿನೋಪಲ್ನ ವಶ 7 ಅಧ್ಯಾಯದಲ್ಲಿ, ಹಾಗೆ ಕೈಗಾರಿಕಾ ಕ್ರಾಂತಿ 8 ಅಧ್ಯಾಯದಲ್ಲಿ ಮತ್ತು ಪ್ಯಾರಿಸ್ ಶಾಂತಿ ಸಮ್ಮೇಳನ 10 ಅಧ್ಯಾಯದಲ್ಲಿ ಬರ್ತದೆ. ಇನ್ನು 2 ಭಾಗದಲ್ಲಿ ಹೊಂದಿಸಿ ಬರೆಯಿರಿ, 2 ಸೆಟ್ಗಳಿವೆ. ಇಲ್ಲಿ 5 ಪ್ರಶ್ನೆಗಳಿವೆ. ಲಾವತ್ಸೆ, ಖದೀಜಾ, ಫರ್ಡಿನೆಂಡ್ ಮೆಗಲಾನ್, ಜಾನ್ ವೈಕ್ಲಿಫ್, ಲಿಯೋ ಟಾಲ್ಸ್ಟಾಯ್. ಸೊ ಈ 5 ಪ್ರಶ್ನೆಗಳಿಗೆ ಕೊಟ್ಟಿರುವಂಥ ಉತ್ತರಗಳು ಸಮರ್ಪಕವಾಗಿಲ್ಲ, ಇವುಗಳನ್ನು ಸರಿ ಮಾಡಿ ಹೊಂದಿಸಿ ಬರೀಬೇಕಾಗ್ತದೆ. ಹಾಗಾಗಿ ಸರಿಯಾಗಿ ನೀವು ಸರಿಯಾದ ಉತ್ತರಗಳನ್ನು ಬರೀಬೇಕಾಗ್ತದೆ. ಮೊದಲಿಗೆ ಲಾವೊಸೆ, ಇದಕ್ಕೆ ಸರಿಯಾದ ಉತ್ತರ ತಾವೋಯಿಸಂ. ಲಾವೊಸೆ ಚೀನಾದ ಒಬ್ಬ ತತ್ವಜ್ಞಾನಿ. ಈತನ ಚಿಂತನೆಗಳನ್ನು ತಾವೋಯಿಸಂ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾಗಿ ಲಾವೊಸೆಗೆ ಸರಿಯಾದಂಥ ಉತ್ತರ ತಾವೋಯಿಸಂ. ಇನ್ನು 2 ಖದೀಜಾ. ಖದೀಜಾ ಮೊಹಮ್ಮದ್ ಪೈಗಂಬರರ ಪತ್ನಿ ಹೆಸರು, ಹಾಗಾಗಿ ಸರಿಯಾದ ಉತ್ತರ ಮೊಹಮ್ಮದ್ ಪೈಗಂಬರರ ಪತ್ನಿ. ಫರ್ಡಿನೆಂಡ್ ಮೆಗಲಾನ್. ಫರ್ಡಿನೆಂಡ್ ಮೆಗಲಾನ್ ತನ್ನ ಹಡಗಾದಂತಹ ವಿಕ್ಟೋರಿಯಾದ ಮೂಲಕ ಪ್ರಪಂಚ ಪರ್ಯಟನೆಯನ್ನು ಕೈಗೊಳ್ತಾನೆ. ಹಾಗಾಗಿ ಸರಿಯಾದ ಉತ್ತರ ವಿಕ್ಟೋರಿಯಾ. ಜಾನ್ ವೈಕ್ಲಿಫ್, ಈತನನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆ, ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಷನ್ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ಲಿಯೋ ಟಾಲ್ಸ್ಟಾಯ್, ವಾರ್ ಆ್ಯಂಡ್ ಪೀಸ್. ಲಿಯೋ ಟಾಲ್ಸ್ಟಾಯ್ ಬರೆದಂತಹ ಕೃತಿಯ ಹೆಸರು ವಾರ್ ಆ್ಯಂಡ್ ಪೀಸ್. ಸೊ ಹಾಗಾಗಿ ಪುನಃ ನಾವು ಸರಿಯಾದಂಥ ಸೆಟ್ ಮಾಡಿದಂಥ ಉತ್ತರವನ್ನು ನೋಡೋದಾದರೆ ಲಾವೊತ್ಸೆ ತಾವೋಯಿಸಂ, ಖದೀಜಾ ಮೊಹಮ್ಮದ್ ಪೈಗಂಬರರ ಪತ್ನಿ, ಫರ್ಡಿನೆಂಡ್ ಮೆಗಲಾನ್ ವಿಕ್ಟೋರಿಯಾ, ಜಾನ್ ವೈಕ್ಲಿಫ್ ಧಾರ್ಮಿಕ ಸುಧಾರಣೆಯ ಉಷಾತಾರೆ, ಲಿಯೋ ಟಾಲ್ಸ್ಟಾಯ್ ವಾರ್ ಆ್ಯಂಡ್ ಪೀಸ್. ಇನ್ನು 2 ಸೆಟ್ನಲ್ಲಿ ಬರುವಂಥದ್ದು ಶಿ ಹುವಾಂಗ್ ಟಿ, ಪ್ರವಾದಿ ಮೊಹಮ್ಮದ್, ರಾಜಕುಮಾರ ಹೆನ್ರಿ, ಮಾರ್ಟಿನ್ ಲೂಥರ್ ಮತ್ತು ಲೆನಿನ್. ಇವುಗಳಿಗೆ ಕೊಟ್ಟಿರುವಂಥ ಉತ್ತರಗಳು ಸರಿಯಾಗಿಲ್ಲ, ಅವುಗಳನ್ನು ಪುನರ್ ಹೊಂದಿಸಿ ಬರೀಬೇಕಾಗ್ತದೆ. ಈಗ ಉತ್ತರಗಳನ್ನು ನಾವು ನೋಡುವ. ಮೊದಲಿಗೆ ಶಿ ಹುವಾಂಗ್ ಟಿ ಚೀನಾದ ಒಬ್ಬ ಶ್ರೇಷ್ಠ ದೊರೆ. ಈತ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ. ಇನ್ನು ಪ್ರವಾದಿ ಮೊಹಮ್ಮದ್ರು ಇಸ್ಲಾಂ ಧರ್ಮದ ಸ್ಥಾಪಕರು. ಪ್ರವಾದಿ ಮೊಹಮ್ಮದ್ರು ಇಸ್ಲಾಂ ಧರ್ಮದ ಸ್ಥಾಪಕರು. ರಾಜಕುಮಾರ ಹೆನ್ರಿ ದಿ ನ್ಯಾವಿಗೇಟರ್. ರಾಜಕುಮಾರ ಹೆನ್ರಿಯನ್ನು ದಿ ನ್ಯಾವಿಗೇಟರ್ ಅಥವಾ ನಾವಿಕರ ರಾಜಕುಮಾರ ಅಂತೇಳಿ ಕರೆಯಲಾಗ್ತಿತ್ತು. ಮಾರ್ಟಿನ್ ಲೂಥರ್, ಈತನ ಕೃತಿಯ ಹೆಸರು ದಿ ಮ್ಯಾನಿಫೆಸ್ಟ್ ಆಫ್ ರಿಫಾರ್ಮೇಷನ್. ಇನ್ನು ಲೆನಿನ್, ಈತ ರಷ್ಯದಲ್ಲಿ ಜಾರಿಗೆ ತಂದ ಆರ್ಥಿಕ ಸುಧಾರಣೆಗಳನ್ನು NEP ನ್ಯೂ ಇಕನಾಮಿಕ್ ಪಾಲಿಸಿ ಅಥವಾ ಹೊಸ ಆರ್ಥಿಕ ನೀತಿಗಳನ್ನು ತಿಳಿ ಕರೆಯಲಾಗ್ತದೆ. ಹಾಗಾಗಿ ಲೆನಿನಿಗೆ ಸರಿಯಾದ ಉತ್ತರ NEP. ಸೊ ಈ ರೀತಿಯಲ್ಲಿ ಪುನಃ ಉತ್ತರ ನೋಡಿದರೆ ಶಿ ಹುವಾಂಗ್ ಟಿಗೆ ಸರಿಯಾದ ಉತ್ತರ ಚೀನಾದ ಮಹಾಗೋಡೆ, ಪ್ರವಾದಿ ಮೊಹಮ್ಮದ್ ಇಸ್ಲಾಂ ಧರ್ಮದ ಸ್ಥಾಪಕ, ರಾಜಕುಮಾರ ಹೆನ್ರಿ ದಿ ನ್ಯಾವಿಗೇಟರ್, ಮಾರ್ಟಿನ್ ಲೂಥರ್ ದಿ ಮ್ಯಾನಿಫೆಸ್ಟ್ ಆಫ್ ರಿಫಾರ್ಮೇಷನ್, ಹಾಗೂ ಲೆನಿನ್ ನ್ಯೂ ಎಕನಾಮಿಕ್ ಪಾಲಿಸಿ ಅಥವಾ ಹೊಸ ಆರ್ಥಿಕ ನೀತಿ NEP. ಸೊ ಇದು ಪ್ರಮುಖವಾಗಿ ಕಾಲಾನುಕ್ರಮ ಮತ್ತು ಹೊಂದಿಸಿ ಬರೆಯಲಿಕ್ಕೆ ಸಂಬಂಧಪಟ್ಟಂತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು
ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.